ಪ್ರತಿಷ್ಠೆಯಕಣ ಮಂಡ್ಯದಲ್ಲಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಅಖಾಡವನ್ನು ಅವರ ತಾಯಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಬಾರಿ ರಾಮನಗರದಿಂದ ವಿಧಾನಸಭಾ ಎಲೆಕ್ಷನ್ನ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇಳಿಸಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡೋದ್ರ ಮುಖಾಂತರ ಮಗನ ಭವಿಷ್ಯಕ್ಕೆ ನೆರವಾಗ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ರೈಡರ್ ಎಂಟ್ರಿ. ಪುತ್ರನಿಗೆ ಕ್ಷೇತ್ರ ತ್ಯಾಗ ಮಾಡಿದ ಅನಿತಾ ಕುಮಾರಸ್ವಾಮಿ. ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿನ ಜೆಡಿಎಸ್ ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೇಳಿಬಂದಿದ್ವು. ಎಚ್ಡಿಕೆ ಕುಟುಂಬಕ್ಕೆ ರಾಜಕೀಯ ಶಕ್ತಿ ನೀಡಿರುವ ಈ ಕ್ಷೇತ್ರದಿಂದ ಈ ಬಾರಿ ಯಾರನ್ನ ಕಣಕ್ಕಿಳಿಸ್ತಾರೆ ಎಂಬ ಕುತೂಹಲ ಹೆಚ್ಚಾಗಿತ್ತು. ಆ ಕುತೂಹಲಕ್ಕೆಲ್ಲ ತೆರೆ ಬಿದ್ದಿದ್ದು ಖುದ್ದು ಕುಮಾರಸ್ವಾಮಿ ದಂಪತಿಯೇ ರಾಮನಗರದಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅಂತ ಘೋಷಿಸಿದ್ದಾರೆ. ಹೌದು, ಇಂದು ರಾಮನಗರದ ಹಳೆ ಬಸ್ ನಿಲ್ದಾಣದಲ್ಲಿ ನಡೆದ ಪಂಚರತ್ನ ರಥಯಾತ್ರೆಯ ವೇಳೆ ಮಾತನಾಡಿದ ಹಾಲಿ ಶಾಸಕಿ ಅನಿತಾ ಕುಮಾರಸ್ವಾಮಿಯವರು, ನೀವು ನಮ್ಮ ಮಾವ, ನನ್ನ ಗಂಡ ಹಾಗೂ ನನಗೆ ಆಶೀರ್ವಾದ ಮಾಡಿ ಬೆಂಬಲ ನೀಡಿದಂತೆ ನನ್ನ ಪುತ್ರನಿಗೂ ಆಶೀರ್ವಾದ ಮಾಡಿ ಅಂತ ಭಾವುಕರಾದರು. ಆ ಮೂಲಕ ತನ್ನ ಉತ್ತರಾಧಿಕಾರಿ ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನು ನೆರೆದಿದ್ದ ಸಾವಿರಾರು ಕಾರ್ಯಕರ್ತರ ಎದುರೇ ಘೋಷಣೆ ಮಾಡಿದ್ದಾರೆ. ನನ್ನ ಗಮನಕ್ಕೂ ಬಾರದೆ ನಿಖಿಲ್ ಹೆಸರು ಘೋಷಣೆ, ಆದರೂ ನಿಮ್ಮ ಮಡಿಲಿಗೆ ನನ್ನ ಮಗ ಎಂದ ಎಚ್ಡಿಕೆ. ಶಾಸಕಿ ಅನಿತಾ ನಂತರ ಮಾತನಾಡಿದ ಎಚ್ಡಿಕೆ, ನನ್ನ ಗಮನಕ್ಕೂ ಬಾರದೆ ಅನಿತಾ ಕುಮಾರಸ್ವಾಮಿ ನಿಖಿಲ್ ಹೆಸರನ್ನ ಘೋಷಿಸಿದ್ದಾರೆ, ಆದರೂ ನಿಖಿಲನ್ನ ನಿಮ್ಮ ಮಡಿಲಿಗೆ ಅವನ ತಾಯಿ ಹಾಕಿದ್ದಾರೆ, ನೀವೇ ಅವನನ್ನ ಬೆಳೆಸಬೇಕು ಅಂದ್ರು. ಜೊತೆಗೆ ಈ ಹಿಂದೆ ರಾಜಕೀಯ ಕುತಂತ್ರದಿಂದ ಮಂಡ್ಯದಲ್ಲಿ ನಿಖಿಲ್ ಸೋತಿದ್ದ, ಆದರೆ ಇಲ್ಲಿ ಅಂತ ಕಿತಾಪತಿಗೆ ಜನರೇ ಉತ್ತರ ಕೊಡ್ತಾರೆ, ನಿಖಿಲ್ಗೆ ರಕ್ಷಣೆ ನೀಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಮನಗರದ ಶಾಸಕರು ಅನಿತಾ ಕುಮಾರಸ್ವಾಮಿ ಅವರೇ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ಒಂದು ಹೋರಾಟಕ್ಕೆ ರಾಮನಗರ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದ್ದಾರೆ. ಉತ್ತರ ದೊರಕಿದೆ. ಅನಿತಾ ಕುಮಾರಸ್ವಾಮಿ ಅವರೇ ಅವರ ಹೆಸರನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಇಲ್ಲಿಯ ಜನತೆಯ ನಾಡಿಮಿಡಿತವನ್ನು ಅರ್ಥಿರೋದಷ್ಟೇ ಅಲ್ಲ, ಅವರು ಇವತ್ತು ಈ ಒಂದು ತಾಲೂಕಿನ ಮುಂದಿನ ದಿನಗಳಲ್ಲಿ ತಾಲೂಕಿನ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸಮರ್ಥವಾದಂಥ ಅಭ್ಯರ್ಥಿ ಬೇಕು ಅಂತಕ್ಕಂಥದ್ದು ಒಂದು. ಇಷ್ಟೆಲ್ಲ ಆದಮೇಲೆ ತಮ್ಮ ಸ್ಪರ್ಧೆಯ ಬಗ್ಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನನ್ನ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸದ್ಯ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದ ಜನತೆ ಹಿಂದೆ ದೇವೇಗೌಡರ ಪರವಾಗಿ ನಿಂತಿದ್ರು, ನಂತರ ಎರಡು ಬಾರಿ ಕುಮಾರಸ್ವಾಮಿಯವರ ಪರ ನಿಂತರು. ಈಗ ನನಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ, ಅದೇ ರೀತಿ ಜನರ ನಂಬಿಕೆಯನ್ನು ಉಳಿಸಿಕೊಳ್ತೇನೆ ಅಂತ ಹೇಳಿದ್ದಾರೆ. 2023 ವಿಧಾನಸಭಾ ಚುನಾವಣೆಯ ಒಂದು ಸ್ಪರ್ಧೆಯ ವಿಚಾರವಾಗಿ ಅನಿರೀಕ್ಷಿತವಾಗಿ ಈ ಒಂದು ಘೋಷಣೆಯನ್ನು ಏನು ಮಾಡಿದ್ದಾರೆ. ಬಹುಶಃ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಇವರ ಮೇಲೆ ಇರತಕ್ಕಂಥದ್ದು. ಎಲ್ಲರೂ ದೇವೇಗೌಡರು ಸಾಹೇಬರನ್ನ ಕುಮಾರಣ್ಣನ ಯಾವ ರೀತಿ ನಾವು ಬೆಳೆಸಿದ್ದೇವೆ, ರಾಜಕೀಯವಾಗಿ ಆಶೀರ್ವಾದ ಮಾಡಿದ್ದೇವೆ, ನಿಖಿಲ್ ಅವ್ರಿಗೂ ಕೂಡ ಅದೇ ರೀತಿ ನಾವು ನೋಡ್ಕೊಳ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸದ ನುಡಿಗಳನ್ನ ಏನು ವ್ಯಕ್ತಪಡಿಸಿದ್ರು. ಬಹುಶಃ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅನಿರೀಕ್ಷಿತವಾಗಿ ನಮ್ಮ ತಾಯಿಯವರು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಒಟ್ಟಾರೆ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಶಕ್ತಿ ನೀಡಿರುವ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಮೂರನೇ ತಲೆಮಾರು ನಿಖಿಲ್ ಪಟ್ಟಾಭಿಷೇಕವಾಗಿದೆ. ಆದರೆ ಈ ಬಾರಿಯೂ ಎಚ್ ಡಿ ಡಿ ಕುಟುಂಬಕ್ಕೆ ರಾಮನಗರದ ಜನತೆ ಆಶೀರ್ವಾದ ಮಾಡ್ತಾರಾ ಎಂಬುದನ್ನು ಕಾದ್ ನೋಡಬೇಕಿದೆ. ವಿನಯ್, ಪಬ್ಲಿಕ್ ಟಿವಿ, ರಾಮನಗರ.